ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್. ಇವತ್ತು ಒಂದು ಮಾಮೂಲಿ ವೇಸ್ಟ್ ಪೀಸ್ಗಳಿರುತ್ತಲ್ಲ, ಅದರಲ್ಲಿ ಇನ್ನರ್ ವೇರ್ ಥರ ಬ್ರಾ ಥರ ಬ್ರಾ ಟೈಪಲ್ಲಿ ಹೊಲ್ಕೊಡಿ ಅಂತ ಹೇಳಿದ್ದಾರೆ. ಕೆಲವರು ಬ್ರಾಗಳು ಬೇಗ ಹಾಳಾಗ್ಬಿಡುತ್ತೆ, ಆಮೇಲೆ ದಪ್ಪ ಇರೋರಿಗೆ ಸೆಟ್ ಆಗೋದಿಲ್ಲ ಅಂದ್ಬಿಟ್ಟು ಮಾಮೂಲಿ ಬ್ಲೌಸ್ ಹಾಳ್ತಲೆ ಹ್ಯಾಂಡ್ಸ್ ಬೇಡ, ಮಾಮೂಲಿ ಚಿಕ್ಕದಾಗಿ ಪಟ್ಟಿ ಮಾಡಿ ಹೊಲ್ಕೊಡಿ ಅಂತ ಕೇಳ್ತಾರೆ. ಆ ಥರ ಸುಮಾರು ಇದೊಂದು ಒಬ್ರದ್ದು ಕೊಟ್ಟಿದ್ದಾರೆ, ಇನ್ನೊಬ್ರದ್ದು 4 ಬ್ಲೌಸ್ ಕೊಟ್ಟಿದ್ದಾರೆ ಒಬ್ರದ್ದೇ. ಇವ್ರದ್ದು ಇದೆ, ಆಲ್ರೆಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ, ಇವಾಗ ಇದೊಂದು ಕೊಟ್ಟಿದ್ದಾರೆ. ಹಂಗಾಗಿ ಇದು ಯಾವ ರೀತಿ, ಇವಾಗ ಅಕಸ್ಮಾತ್ ಒಂದು ಬ್ಲೌಸ್ ಪೀಸ್ಗಳು 80 cm ಇರುತ್ತೆ, ಮನೇಲೇ ಇರುತ್ತೆ, ಆ ಥರದವನ್ನ ನೀವು ಈ ರೀತಿ ರೆಡಿ ಮಾಡ್ಕೋಬೋದು. ಮತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನೈಟ್ ಅವಳು ಯೂಸ್ ಮಾಡೋರು ಒಳಗಡೆಗೆ ಇದನ್ನು ಯೂಸ್ ಮಾಡೇ ಮಾಡ್ತಾರೆ, ಬ್ರಾಗಳೆಲ್ಲ ತೊಗೊಂಡು ಸುಮ್ಮನೆ ವೇಸ್ಟ್ ಮಾಡೋ ಬದಲು. ಈ ಥರ ಮನೇಲಿ ವೇಸ್ಟ್ ಪೀಸ್ ಇದ್ದರೆ, ವೇಸ್ಟ್ ಪೀಸು ಇಲ್ಲ ಇನ್ಯಾವುದಾದ್ರೂ ಹಳೆ ಬಟ್ಟೆಗಳಲ್ಲಿ ಈ ರೀತಿ ಮಾಡಿಕೊಂಡು ನೀವು ಇನ್ನರ್ ವೇರ್ ಥರ ಯೂಸ್ ಮಾಡ್ಬೋದು. ಹಾಗೆ ಕೆಲವ್ರಿಗೆ ಅದು ಸೆಟ್ ಆಗೋದಿಲ್ಲ, ಫಿಟ್ಟಿಂಗ್ ಸರಿಯಾಗಿ ಬರೋಲ್ಲ, ಆ ಥರ ಒಂಚೂರು ದಪ್ಪ ಇರೋರಿಗೆಲ್ಲ ಅದು ಅಡ್ಜಸ್ಟ್ ಆಗೋಲ್ಲ, ಅಂಥವರೆಲ್ಲ ಕೆಲವ್ರು ಕಂಫರ್ಟಬಲ್ ಆಗೋಲ್ಲ ಅಂದ್ಬಿಟ್ಟು ಈ ಥರ ಮಾಮೂಲಿ ಬ್ಲೌಸ್ ಥರನೇ ಸ್ಟಿಚ್ ಮಾಡಿಕೊಂಡು ಅದೇ ಮಾಮೂಲಿ ಪಟ್ಟಿ ಚಿಕ್ಕದು ಕೊಟ್ಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಮಾಮೂಲಿ ಬ್ಲೌಸ್ ಥರನೇ ಆಗಿದೆ ಹಾಗೇ ಬೇಕು ಅಂತಾರೆ, ಇದರ ಪ್ರಿನ್ಸ್ ಕಟ್ ಥರ ಹೊಲ್ಕೊಟ್ರು ಬೇಡ ಅಂತ ಹೇಳ್ತಾರೆ. ಮಾಮೂಲಿ ಇದು ಹೆಂಗೆ ಬೆಲ್ಟ್ ಇದೆ ಅದೇ ರೀತಿನೇ ಹೊಲ್ಕೊಡಿ, ನಮಗೆ ಮಾಮೂಲಿ ಬ್ಲೌಸ್ ಥರನೇ ಇರಲಿ, ಸ್ಲೀವ್ಸ್ ಮಾತ್ರ ಬೇಡ, ಪಟ್ಟಿ ಚಿಕ್ಕದಾಗಿರಲಿ ಅಂತ ಕೇಳ್ತಾರೆ. ಹಂಗಾಗಿ ಅದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ನೋಡೋಣ, ಬನ್ನಿ. ಮಾಮೂಲಿ ಇದು 80 cm ಇದೆ, ಇದಕ್ಕೇನು ಹ್ಯಾಂಡ್ಸ್ ಇರಲ್ವಲ್ಲ, ಹಂಗಾಗಿ ನಮ್ಗೆ ಸಾಕಾಗುತ್ತೆ ಬಟ್ಟೆ. ಜಾಸ್ತಿ ಏನು ಬೇಕಾಗಲ್ಲ, ಹ್ಯಾಂಡ್ಸ್ ಬೇಕು ಅಂದರೆ ಇದು ಬಟ್ಟೆ ಸಾಕಾಗಲ್ಲ. ಹ್ಯಾಂಡ್ಸ್ ಇಲ್ಲದೆ ಇರೋದ್ರಿಂದ ನಾವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಫಸ್ಟ್ಗೆ ನಾವು ಮಾಮೂಲಿ ಇಲ್ಲಿ ಕೆಳಗಡೆ ಫೋಲ್ಡಿಂಗಿಗೆ ಮಾರ್ಕ್ ಮಾಡ್ಕೊಂಡು, ನಾವು ಹೇಗೆ ಬ್ಲೌಸ್ ಕಟ್ ಮಾಡ್ತೀವೋ ಅದೇ ರೀತಿನೇ. ಅದು ಇದರಲ್ಲಿ ಒಂದು ಚೇಂಜ್ ಏನಪ್ಪ ಅಂದರೆ, ಪಟ್ಟಿ ಸ್ವಲ್ಪ ಚಿಕ್ಕದು ಮಾಡ್ಕೋಬೇಕು ಅಷ್ಟೇ, ಇದರಲ್ಲಿ ಡಿಫ್ರೆನ್ಸು ಇನ್ನೇನಿಲ್ಲ. ಪಟ್ಟಿ ಬರುತ್ತಲ್ಲ ಶೋಲ್ಡ್ರ್ ಪಟ್ಟಿ, ಅದನ್ನು ಪಟ್ಟಿನ ಚಿಕ್ಕದು ಮಾಡ್ಕೋಬೇಕು, ಯಾಕೆಂದರೆ ಅದು ದೊಡ್ಡದಾಗಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ ಚಿಕ್ಕದು ಮಾಡ್ಕೋಬೇಕಷ್ಟೇ. ನೋಡಿ ಇದರ ಲೆಂತ್ ಎಷ್ಟಿದೆ ಅಷ್ಟು ತೊಗೋಬೇಕು, ಚೂರು ಕಮ್ಮಿ ಆದ್ರೂ ನಡೆಯುತ್ತೆ, ಆದ್ರೂ ನಾವು ಇದರಲ್ಲಿ ಎಷ್ಟಿದೆ ಅಷ್ಟೇ ಲೆಂತ್ ಇಡ್ತೀನಿ, ಅದಕ್ಕೇನು ಕಮ್ಮಿ ಮಾಡೋಕೆ ಹೋಗಲ್ಲ ನಾನು. ಇದು ಬಂದ್ಬಿಟ್ಟು 13 ಇದೆ, 13 ಇಂಚ್ಗೆ ಇಡ್ತೀನಿ. ಕೆಳಗಡೆ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ, ಮೇಲ್ಗಡೆ ಒಂದು 1/2 ಇಂಚು ಸ್ಟಿಚಿಂಗ್ ಬಿಟ್ಟು ಮಾರ್ಕ್ ಮಾಡ್ಕೋತೀನಿ. ಮಾರ್ಕರಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾನು ಆಲ್ರೆಡಿ ಹಳೆ ಬ್ಲೌಸ್ಗಳಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇದು ಮಾಮೂಲಿ ಬ್ಲೌಸ್ ಪೀಸಲ್ಲೇ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದು, ಇವಾಗ ಹಳೆ ಬ್ಲೌಸಲ್ಲಿ ಮಾಡೋದು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಈ ರೀತಿ ಎಕ್ಸ್ಟ್ರಾ ಪೀಸ್ಗಳು 80 cm 70 cm ಆ ಥರ ಚಿಕ್ಕ ಚಿಕ್ಕ ಪೀಸ್ಗಳಿದ್ದಾಗ ಈ ರೀತಿ ಮಾಡಿಕೊಂಡು ನೈಟ್ಗಳು ಒಳಗಡೆ ಹಾಕೊಳ್ಳೋಕ್ಕೆ, ಡ್ರೆಸ್ ಒಳಗಡೆ ಹಾಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ 4 ಭಾಗ ಮಾಡಿಕೊಂಡು ಈ ರೀತಿ 1 ಇಂಚು ಡಾಟ್ ಪಾಯಿಂಟ್ಗೆ ಒಂದು 1 ಇಂಚು ಸ್ಟಿಚಿಂಗ್ಗೆ ಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಮತ್ತೆ ಇವಾಗ ನೆಕ್ಕದ್ದು ಬಂದ್ಬಿಟ್ಟು ಇದರಲ್ಲೇನು ನಾವೇನು ಜಾಸ್ತಿ ಇದಾಳ್ತೆ ಏನು ಬೇಕಾಗಿಲ್ಲ. ಮಾಮೂಲಿ 2 ಕಾಲಿಗೆ ತೊಗೋತೀನಿ, 2 ಕಾಲಿಗೆ ಮಾರ್ಕ್ ಮಾಡಿದ್ದೀನಿ. ಇದಕ್ಕೇನು ಶೋಲ್ಡ್ರ್ ಅಳತೆ ಅದೆಲ್ಲೇನು ಬೇಕಾಗಿಲ್ಲ, ಇದು ಮಾಮೂಲಿ ಸೊಂಟದ ಅಳತೆ ಬೇಕು ಮತ್ತು ಎದೆ ಸುತ್ತ ಅಳತೆ ಬೇಕು, ಇದರ ಅಳತೆ ಏನು ಬೇಕಾಗಿಲ್ಲ. ಯಾಕೆ ಪಟ್ಟಿ ಚಿಕ್ಕದು ಬರಬೇಕಾಗಿರೋದ್ರಿಂದ ಅದ್ರ ಅಳತೆ ತೊಗೊಂಡು ಏನು ದೊಡ್ಡದಾಗಬೇಕಾಗಿಲ್ಲ. ಮಾಮೂಲಿ 2 ಕಾಲು ತೊಗೊಳ್ಳಿ, ಇನ್ನೂ ಸ್ವಲ್ಪ ದಪ್ಪ ಇದ್ದರೆ 2 ಕಾಲು ಸಾಕು, 2 ಕಾಲು ಅಷ್ಟು ಇಟ್ಕೊಂಡ್ರೆ ಸಾಕು. ಯಾಕೆಂದರೆ ಆಲ್ರೆಡಿ ಇದು ಬ್ರಾಡ್ ಆಗೋದು, ದೊಡ್ಡದಾಗಿ ಡೀಪ್ ಕೊಡೋದ್ರಿಂದ ಬ್ರಾಡಾಗಿ ಈಚೆ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದು 2 ಕಾಲು ಸಾಕು, ಅದ್ರ ಮೇಲೆ ಬೇಡ. ಇಲ್ಲಿ ಬಂದ್ಬಿಟ್ಟು ನಮಗೆ 1/2 ಇಂಚು ಫೋಲ್ಡ್ ಮಾಡೋಕ್ಕೆ, ನೀವಿಲ್ಲ ನಾನು ಫೋಲ್ಡಿಂಗು ಎಕ್ಸ್ಟ್ರಾ ಎಮ್ಮಿಂಗ್ ಪೈಪಿಂಗ್ ಕೊಡ್ತೀನಿ, ಎಮ್ಮಿಂಗ್ ಪಟ್ಟಿ ಕೊಡ್ತೀನಿ ಅಂದರೆ ಇದನ್ನು ಸೇರಿಸಿ ಒಂದು 1.5 ಇಂಚು ತಗೊಳ್ಳಿ. ಆಲ್ರೆಡಿ ಇದು ಚಿಕ್ಕದಾಗಿ 1 ಇಂಚಿಗೆ ಪಟ್ಟಿ ಬರುತ್ತೆ ನೋಡಿ, ಒಂದು 1/2 ಇಂಚು ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಬಿಟ್ರು 2 ಇಂಚಿಗೆ ತೊಗೊಂಡ್ರು ಇದೇನಾಗುತ್ತೆ, ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಹಿಂಗೆ ಹೋಗಿ ಇಷ್ಟು ಪಟ್ಟಿ ಬರುತ್ತೆ. ಇಷ್ಟು ಪಟ್ಟಿ ಬಂದಾಗ ಅಳತೆಯಲ್ಲಿ ತೊಗೋತೀನಿ ಅಂದರೆ 1.5 ಬರುತ್ತೆ ನೋಡಿ, 1.5 2 ಇಂಚು ತೊಗೊಂಡಿದ್ದೀನಿ, 2.5 ಇದೆ ಆ ಕಡೆ 1/2 ಈ ಕಡೆ 1/2 ಹೋಗಿ ಮಧ್ಯೆ 1.5 ಬರುತ್ತೆ. ಇದೇನಾಗುತ್ತೆ ಅಂದರೆ ಇಲ್ಲಿ ನಾವು ಫೋಲ್ಡಿಂಗ್ ಆದರೂ ಮಾಡ್ಕೋಬೋದು, ಇಲ್ಲ ಅದೇ ಎಮ್ಮಿಂಗ್ ಥರ ಮಾಡ್ಬೋದು. ಎಮ್ಮಿಂಗ್ ಏನಿಲ್ಲ, ಅದನ್ನ ಬಟ್ಟೆ ಎಕ್ಸ್ಟ್ರಾ ಪೀಸ್ ಕೊಟ್ಟು ಫೋಲ್ಡಿಂಗ್ ಮಾಡ್ಕೊಳ್ಳೋದು. ಇಲ್ಲ ನೀವು ಅದೆಲ್ಲ ಏನಕ್ಕೆ, ಇದು ಒಳಗಡೆ ಹಾಕೊಳ್ಳೋ ಬಟ್ಟೆ ಅಲ್ವಾ, ಸುಮ್ಮನೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ಕೆಲಸ ಕೊಟ್ಟು ಮಾಡೋದು ಬೇಡ ಅನ್ನೋದಾದರೆ ಇದನ್ನೇ ಫೋಲ್ಡ್ ಮಾಡ್ಕೊಳ್ಳಿ. ಮಾಮೂಲಿ ಇದನ್ನು ಹೆಂಗೆ ನಾವು ಬಾಡಿ ಲಂಗಗಳು ಎಲ್ಲ ಸ್ಟಿಚ್ ಮಾಡ್ತೀವಲ್ಲ ಆ ಥರ, ಇದನ್ನೇ ನಾವು ಇಷ್ಟು ತೊಗೊಂಡಿದ್ದೀವಲ್ಲ ಇದನ್ನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡೋದು ಅಷ್ಟೇ. ಇದು ಈಸಿ ಮೆಥಡು, ಅದನ್ನು ನೀವು ಮಾಡ್ತೀವಿ ನಮಗೇನು ಪರವಾಗಿಲ್ಲ ಅನ್ನೋದಾದರೆ ಮಾಡ್ಬೋದು, ಅದೇನಿಲ್ಲ. ಎಕ್ಸ್ಟ್ರಾ ಪೀಸ್ ತೊಗೊಂಡು ಅಟ್ಯಾಚ್ ಮಾಡಿ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಅಷ್ಟೇ. ಅದು ನಾನು ಅದರ ಆ ಪೀಸ್ ಏನು ಕೊಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಆ ರೀತಿ. ಇದು
ಮತ್ತು ಇದು ಬಂದುಬಿಟ್ಟು ಇವಾಗ ಡೀಪು ಆಲ್ರೆಡಿ ಡೀಪು ಕಮ್ಮಿನೇ ಇರೋದ್ರಿಂದ ಸಾಕು ಇಷ್ಟೇ ಮಾರ್ಕ್ ಮಾಡ್ಕೋತೀನಿ. ಇವಾಗ ಎದೆ ಸುತ್ತಳತೆ ಒಂದು ತೊಗೋಬೇಕು, ಯಾಕೆಂದರೆ ಎದೆ ಸುತ್ತಳತೆನೇ ಮೇನ್. ಇವಾಗ ಎದೆ ಸುತ್ತಳತೆ ಕರೆಕ್ಟಾಗಿ ತೊಗೋಬೇಕಾಗುತ್ತೆ, ಫಿಟ್ಟಿಂಗ್ ಕರೆಕ್ಟಾಗಿ ಕೊಡಬೇಕು ಅಂದರೆ ಅದೇ ಅಲ್ವಾ ಮೇನು. ಅದಕ್ಕೋಸ್ಕರ ನೀಟಾಗಿ ಅದು ಅಳತೆ ತೊಗೋಬೇಕು. ಈ ರೀತಿ ಮಾಮೂಲಿ ನಾವು ಬ್ಲೌಸ್ನ ಈ ರೀತಿ ಹಿಂದೆ ಇಟ್ಕೋಬೇಕು, ಹಿಂದೆ ಫ್ರಂಟಿಂದ ತೊಗೋಬಾರ್ದು, ಬ್ಯಾಕಿಂದನೇ ತೊಗೋಬೇಕಿದು ಎದೆ ಸುತ್ತಳತೆ ಯಾವಾಗ್ಲೂ. ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು, ಇಲ್ಲಿ ರಿಂಕಲ್ಸ್ ಬರಬಾರ್ದು, ಎಳೆಯಕ್ಕೆ ಹೋಗ್ಬಾರ್ದು ಅಷ್ಟೇ. ಇಲ್ಲಿ ನಾವು ಇಲ್ಲಿ ಆಲ್ರೆಡಿ ಫೋಲ್ಡ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ, ಇಲ್ಲಿ ಈ ಕಡೆ ಕಂಕ್ಳಿಂದ ಈ ಕಡೆ ಕಂಕ್ಳವರೆಗೂ ಕುತ್ಕೊಳ್ಳುತ್ತಲ್ಲ, ಅದು ಕರೆಕ್ಟಾಗಿರಬೇಕು ನಮಗೆ ಮೇನು. ಇವಾಗ ಇಲ್ಲಿ ಇಲ್ಲಿ ಕರೆಕ್ಟಾಗಿ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಅಳತೆ ಬರುತ್ತೆ. ಇಲ್ಲಿಂದ ಈ ರೀತಿ ಇಟ್ಕೊಂಡ್ರೆ 19 ಇದೆ, ನಾನಿಲ್ಲ ಮಾರ್ಕ್ ಮಾಡ್ಕೋತೀನಿ. ಇವಾಗ ಈ 19 ಇಲ್ಲಿ ಎರಡು ಭಾಗ ಮಾಡ್ಕೋಬೇಕು, 19 ಇದೆಯಲ್ಲ ಎರಡು ಭಾಗ ಮಾಡಿಕೊಂಡು ನಾವು ಹಿಂಗೆ ತೊಗೊಂಡ್ರೆ ನಮಗೆ 9.75 ಬರುತ್ತೆ. 9.75 ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಮತ್ತೆ ಈ ಬ್ಲೌಸಲ್ಲೇ ಇದೇನು ಅಳತೆ ಇದೆ ಇದಕ್ಕೆ ತೊಗೊಂಡು ಇಲ್ಲಿ ಕಂಕ್ಳವರೆಗೂ ಕೆಳಗಡೆಯಿಂದ ಇಲ್ಲಿ ಕಂಕ್ಳವರೆಗೂ ಹಿಂಗೊಂದು ಅಳತೆ ಮಾಡ್ಕೊಳ್ಳಿ. ಇಷ್ಟೇ ಸಾಕು ಇದು. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಮಾಮೂಲಿ ಇಲ್ಲಿಂದ ಇಲ್ಲಿ ಏನು ನಾವು ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಇಷ್ಟೇ ಇದು, ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಏನಪ್ಪ ಇಲ್ಲಿ ಡೀಪು ಇರೋ ಬೇಕು ಅಂದರೆ ನೀವು ಅದೇ ಅಳತೆ ತೊಗೋಬೋದು, ಇಲ್ಲ ಕಮ್ಮಿನೂ ತೊಗೋಬೋದು. ಆಲ್ರೆಡಿ ಡೀಪ್ ಇದೆ ಇದು ಬ್ಲೌಸನ್ನು, ಹಾಗಾಗಿ ನಾನು ಅದೇ ಅಳತೆಗೆ ಇಡ್ತಾ ಇದ್ದೀನಿ. ಕೆಲವರು ಚಿಕ್ಕದಾಗಬೇಕು ಅನ್ನೋರು ಆ ಥರ ಮಾಡ್ಕೋಬೋದು. ಸ್ವಲ್ಪ ಬೇಕಾದ್ರೆ ಇದನ್ನ ಬ್ರಾಡ್ ಮಾಡ್ಕೊಳ್ಳಿ, ಫುಲ್ಲು ಅಗಲ ಮಾಡ್ಕೊಳ್ಳಿ. ಆಮೇಲೆ ಇದು ಬಂದುಬಿಟ್ಟು ಮಾಮೂಲಿ ಸ್ವಲ್ಪ ಕೆಳಗಡೆಗೆ ಬರಲಿ, ಜಾಸ್ತಿ ಹೋಗೋದೇನು ಬೇಡ. ಈ ರೀತಿ ತೊಗೊಂಡು ಇಲ್ಲಿಗೆ ಜಾಯಿಂಟ್ ಬರುತ್ತೆ, ಆಮೇಲೆ 1 ಆದರೆ ಸಾಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಇಷ್ಟೇ ಇದು. ಮಾಮೂಲಿ ಇಲ್ಲಿ ಡಾಟ್ ಪಾಯಿಂಟ್ ಬರುತ್ತೆ, ಡಾಟ್ ಪಾಯಿಂಟ್ ಬಂದುಬಿಟ್ಟು ಹಿಂಗೆ ಶೋಲ್ಡ್ರ್ ಪಟ್ಟಿನ ಹಿಂಗೆ ಡಬಲ್ ಫೋಲ್ಡ್ ಮಾಡಿದ್ರೆ ಇಲ್ಲಿ ಡಾಟ್ ಪಾಯಿಂಟ್ ಬರುತ್ತೆ ನಮಗೆ. ಇದು ಇದು ಮಧ್ಯೆ ಬರಬೇಕು, ಇದ್ರ ಮಧ್ಯೆ ಕರೆಕ್ಟಾಗಿ ಬರಬೇಕು ನಮಗೆ. ಅವಾಗ ಏನಾಗುತ್ತೆ, ಇಲ್ಲಿ ಗ್ರಿಪ್ ಇರೋದ್ರಿಂದ ಇಲ್ಲಿ ಡಾಟ್ ಹಿಡಿಯೋದ್ರಿಂದ ಗ್ರಿಪ್ ಸಿಗುತ್ತೆ, ಫಿಟ್ಟಿಂಗು ಹಿಂದೆ ಎತ್ಕೊಳ್ಳೋದು ಸ್ವಲ್ಪ ಇಲ್ಲಿ ಸ್ವಲ್ಪ ಹಿಂಗೆ ಎತ್ಕೊಳ್ಳೋ ಚಾನ್ಸ್ ಇರುತ್ತಲ್ಲ ಅದೆಲ್ಲ ಆಗೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಇದು ಮಾರ್ಕ್ ನೇರವಾಗೆ ಹಿಡಿಬೇಕು, ಶೋಲ್ಡ್ರ್ ಮಧ್ಯನೇ ಬರಬೇಕದು. ಇವಾಗ ಕಟ್ ಮಾಡ್ಕೊಳ್ಳೋಣ ಈ ರೀತಿ ನೀಟಾಗಿ. ಸ್ವಲ್ಪ ಇದನ್ನು ಬೇಕಾದರೆ ಬ್ರಾಡ್ ಮಾಡ್ಕೊಳ್ಳಿ, ನಿಮಗೆ ಬೇಕು ಬ್ರಾಡ್ ಆಗಿರಲಿ, ಹೆಂಗಿರು ಒಳಗಡೆ ಹಾಕೊಳ್ಳೋದಲ್ವ ಅನ್ನೋರು ಈ ರೀತಿ ಮಾಡ್ಕೋಬೋದು. ಜಾಸ್ತಿ ಬ್ರಾಡ್ ಮಾಡೋಕೆ ಹೋದ್ರೂ ಮಾಮೂಲಿ ಭುಜದ ಹತ್ರ ಜಾರ್ಕೊಳ್ಳೋ ಚಾನ್ಸ್ ಇರುತ್ತೆ, ಹಂಗಾಗಿ ನೋಡಿಕೊಂಡು ಕಟ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ. ಇದು ಒಳಗಡೆ ಹಾಕೊಳ್ಳೋದಾಗಿದ್ರಿಂದ ಹಂಗೇನಾದ್ರು ಆದ್ರೂ ಸ್ವಲ್ಪ ಇಲ್ಲಿ ಕ್ರಾಸಾಗಿ ತೆಗೆದು ಮಾಡ್ಕೋಬೋದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ಇವಾಗ ಇದೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಕಟ್ ಮಾಡ್ಕೊಳ್ಳೋದು. ಅಷ್ಟೇ, ಇದೇನು ಹ್ಯಾಂಡ್ಸ್ ಏನಿರಲ್ವಲ್ಲ, ಸ್ಟಿಚಿಂಗು ಅಷ್ಟೇ, ಬೇಗನೆ ಅರ್ಧ ಗಂಟೆಲೆ ಮುಗಿಸ್ಕೋಬೋದು, ಇನ್ನೇನು ಜಾಸ್ತಿ ಕೆಲಸ ಇಡ್ಸಲ್ಲ ಇದು. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಏನು ಮಾಡಬೇಕಪ್ಪ ಅಂದರೆ ಇದು ಸ್ವಲ್ಪ ಕ್ರಾಸಾಗಿ ತಗೊಳ್ಳಿ, ಯಾಕೆಂದರೆ ಈ ಭುಜ ಚಿಕ್ಕ ಪಟ್ಟಿ ಬರೋದ್ರಿಂದ ಜಾರೋ ಚಾನ್ಸ್ ಇರುತ್ತೆ, ಹಂಗಾಗಿ ಹಿಂಗೆ ಸ್ವಲ್ಪ ಕ್ರಾಸಾಗಿ ತೊಗೊಂಡ್ರೆ ನಮಗೆ ಜಾರೋದಿಲ್ಲ. ಅಷ್ಟೇ ಇದು. ನಾವು ಮಾಮೂಲಿ ಬ್ಲೌಸ್ಗೂ ಅದೇ ರೀತಿನೇ ಮಾಡೋದು. ಹಂಗೆ ಇವಾಗ ಮಾಮೂಲಿ ಇದನ್ನು ಕ್ಲೋಸ್ ಆಗಿರೋದು ಆ ಕಡೆ ಇತ್ತಲ್ವ, ಇವಾಗ ಈ ಕಡೆ ಓಪನ್ ಬರಬೇಕು, ಓಪನ್ ಇರೋದು ನಮ್ಮ ಕಡೆ ಬರಬೇಕು. ನೋಡಿ ಈ ರೀತಿ ಮಾಡಿ ಉಲ್ಟಾ ಇಟ್ಕೊಳ್ಳಿ. ಇವಾಗ ಈ ರೀತಿನ ಇಟ್ಕೋಬೋದು, ಡೈರೆಕ್ಟಾಗಿ ಇಲ್ಲಿಂದನೂ ತೊಗೋಬೋದು, ಅದ್ರ ಬದಲು ನಾವು ಇಲ್ಲಿ ತೊಗೊಳಂದ್ರೆ ಇಲ್ಲಿ ಬಟ್ಟೆ ಜಾಸ್ತಿ ಸಿಗುತ್ತೆ ಅಂತ ಅಷ್ಟೇ. ಇದಕ್ಕೇನು ಅವಶ್ಯಕತೆ ಇಲ್ಲ, ನಾವು ಮಾಮೂಲಿ ಬ್ಲೌಸ್ಗೆಲ್ಲ ನಾನು ಇದೇ ರೀತಿನೇ ಕಟಿಂಗ್ ಮಾಡೋದು, ಅದೇ ಮೆಥಡಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ ಮಾಮೂಲಿ ಇದು ಹೇಗಿದೆ ಬ್ಲೌಸು, ಅದೇ ರೀತಿ ಇಟ್ಕೊಳ್ಳಿ. ನಿಮಗೆ ಅಷ್ಟು ಇದಾಗುತ್ತೆ ಅಂದರೆ ಒಂದು ಪಿನ್ ಹಾಕೊಂಬಿಡಿ, ಈ ರೀತಿ ಪಿನ್ ಹಾಕೊಂಬಿಟ್ರೆ ಆ ಕಡೆ ಕಡೆ ಸರಿಯಲ್ಲ, ಕಟಿಂಗ್ ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಪಿನ್ ಯೂಸ್ ಮಾಡೋದು. ಈ ರೀತಿ ನೀಟಾಗಿ ಪಿನ್ ಹಾಕೊಂಬಿಟ್ರೆ ನೋಡಿ ಆ ಕಡೆ ಕಡೆಗೆ ಎಳೆದಾಗ ಅದು ಆ ಕಡೆ ಕಡೆ ಸರಿಯೋದಿಲ್ಲ, ನೀಟಾಗಿ ಒಂದೇ ತಾ ಕುತ್ಕೊಂಡಿರುತ್ತೆ. ಅಷ್ಟೇ ಅದು. ಇದು ನೋಡಿ ಆಲ್ರೆಡಿ ಇವಾಗ ಇದು ಹೀಗಿದೆಯಲ್ಲ, ಇಲ್ಲಿ ಎಕ್ಸ್ಟ್ರಾ ಒಂದು 1/2 ಸ್ಟಿಚಿಂಗ್ ಇದ್ಬಿಡ್ಬೇಕು, ಯಾಕೆಂದರೆ ಇದು ಉಕ್ಸ್ಪಟ್ಟಿ ಈ ಪಟ್ಟಿಗೆ ಹೋಗುತ್ತೆ, ಅದಕ್ಕೆ ಅದನ್ನು ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ಯಾವುದೇ ಬ್ಲೌಸ್ ಆದ್ರೂ ಹಿಂಗೆ ಬಿಟ್ಬಿಟ್ಟೆ ತೊಗೊಳೋದ್ರಿಂದ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಇದನ್ನು ಬಿಟ್ಬಿಟ್ಟು ಮತ್ತೆ ನಾವು ಅಳತೆ ತೊಗೊಂಡಾಗ ಅಲ್ಲಿ ಕಮ್ಮಿ ಬರುತ್ತೆ, ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ. ಇದು ಒಳಗಡೆ ಹಾಕೊಳ್ಳೋದಾಗಿರೋದ್ರಿಂದ ಆ ಥರ ಆದರೂ ಏನು ಪರವಾಗಿಲ್ಲ, ಆದ್ರೂ ಮಾಡೋದು ಮಾಡ್ತೀವಿ, ನೀಟಾಗಿ ಮಾಡ್ಕೋಬೇಕು ಅಷ್ಟೇ. ಈ ರೀತಿ ನೋಡಿ ಕಟ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಬಿಡ್ತೀನಿ. ಇದನ್ನು ಮಾರ್ಕ್ ಮಾಡಿಕೊಂಡು ಇದೇನು ನಾವು ಇಟ್ಕೊಂಡಿದ್ವಲ್ಲ ಸೇಮ್ ಅದೇ ರೀತಿನೇ ಕಟ್ ಮಾಡ್ಕೋತೀನಿ.
ಅಷ್ಟೇನು ಇದು ಏನು ಶೇಪ್ ಇರುತ್ತೆ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು ಅಷ್ಟೇನು ಇದು. ಇವಾಗ ಇದೇನಪ್ಪ ಅಂದರೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಮಾಮೂಲಿ ಅಷ್ಟೇ ತಗೊಳ್ಳಿ, ಇಲ್ಲಿ ಮಾತ್ರ ಸ್ವಲ್ಪ ಕ್ರಾಸಕ್ಕೆ ತಗೊಳ್ಳಿ, ಯಾಕೆ ಅಂದರೆ ಇದು ಡಾಟ್ ಪಾಯಿಂಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಅಷ್ಟೇ. ಅಲ್ಲಿ ಹಿಡ್ದಾಗ ಕಮ್ಮಿ ಬರುತ್ತೆ ಅದಕ್ಕೋಸ್ಕರ. ಇದು ಒಳಗಡೆ ಹಾಕೋದ್ರಿಂದ ಜಾಸ್ತಿ ಬಟ್ಟೆ ಏನು ಬೇಕಾಗಲ್ಲ, ಹಾಗಾಗಿ ಈ ಒಂದು ಸ್ವಲ್ಪ ಬಿಟ್ಟರೆ ಸಾಕು, ಒಂದು ಅರ್ಧ ಇಂಚು. ಇದು ಆಯ್ತಲ್ವಾ, ತೆಗೆದು ಬಿಡೋಣ ಇದು ಹಿಂದೆ ಪೀಸ್ನ. ಇದನ್ನು ತೆಗೆದ್ಬಿಟ್ಟು ಮಾಮೂಲಿ ಮುಂದೆ ಫ್ರಂಟ್ ತಗೊಳ್ಳೋಣ. ಫ್ರಂಟ್ ಮಾಮೂಲಿ ಬ್ಲೌಸಲ್ಲಿ ಏನು ಆಡ್ತಾ ಇದೆ ಅದೇ ಮೆಜರ್ಮೆಂಟ್ ತಗೊಳ್ಳಿ. ಬೇಕು ಅಂದರೆ ಅದನ್ನು ಸ್ವಲ್ಪ ಡೀಪ್ ಮಾಡ್ಕೊಳ್ಳಿ, ನಿಮ್ಗೇನಾದರೂ ಇವಾಗ ಇದಕ್ಕಿನ್ನ ಡೀಪ್ ಬೇಕು ಅಂದರೆ ಸ್ವಲ್ಪ ಡೀಪ್ ಮಾಡ್ಕೊಳ್ಳಿ. ಇಷ್ಟಿದೆ, ನಾನು ಒಂದು ಇಂಚು ಕೆಳಗಡೆ ಇರ್ತೀನಿ, ಒಂದು ಇಂಚಷ್ಟು ಮಾಮೂಲಿ ಒಂದು ಇಂಚಷ್ಟು ನೋಡಿ. ಇವಾಗ ಇದೆಯಲ್ಲ, ಈಗ ನೇರ ಕಟ್ ಮಾಡಿಕೊಂಡು ತಗೊಂಡು ಇವಾಗ ಇದನ್ನು ಈ ರೀತಿ ಕ್ರಾಸ್ ಮಾಡ್ಕೊಳ್ಳಿ. ಅಷ್ಟೇನಿದೆ, ಇಲ್ಲಿ ಮಾಮೂಲಿ ಶೇಪ್ ತೆಗಿಬೇಕು ಈ ರೀತಿ. ಆಯಿತು, ಇವಾಗ ಬಂದ್ಬಿಟ್ಟು ಡಾಟ್ ಪಾಯಿಂಟ್ ಇಟ್ಕೊಳ್ಳೋದಾ. ಡಾಟ್ ಪಾಯಿಂಟು ನೀವು ಟೇಪಲ್ಲಾದರೂ ಅಳತೆ ಮಾಡ್ಬೋದು, ಇಲ್ಲ ಹಾಗೇನಾದರೂ ಮಾಡ್ಕೋಬೋದು, ಅದರಲ್ಲೇನೂ ತೊಂದರೆ ಇಲ್ಲ. ಇವಾಗ ಇದು ಇದೀಗ ಇಟ್ಕೊಂಡು ಶೋಲ್ಡರ್ ಹತ್ರ ಮಾಮೂಲಿ ಡಾಟ್ ಪಾಯಿಂಟ್ಗೆ ಮ್ಯಾಚ್ ಮಾಡ್ಕೊಳ್ಳಿ ಈ ರೀತಿ. ಡಾಟ್ ಪಾಯಿಂಟ್ ಏನಿದೆ ಅಲ್ಲಿಗೆ, ನಾನು ಈ ಶೋಲ್ಡರ್ ಪಟ್ಟಿನೂ ಸೇರಿಸ್ಕೊಂಡು ತಗೋತಾ ಇದ್ದೀನಿ. 9.5 ಇದೆ, 9.5 ಇಲ್ಲಿಗೆ ಎಷ್ಟು 13 ಬತ್ತೆ, 13.5 ತಗೋತೀನಿ. 9.5 ಡಾಟ್ ಪಾಯಿಂಟು, ಅದೇ ಶೋಲ್ಡ್ರು ಸೇರಿಸ್ಬಿಟ್ಟು ತಗೊಂಡಿದ್ದೀನಿ. 9.5 ಇಲ್ಲಿ 13.5. ಇವಾಗ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 4 ಇಂಚು, 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. 1 ಇಂಚು ಮಾರ್ಕ್ ಮಾಡಿಕೊಂಡು ಮಾಮೂಲಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ ಅಷ್ಟೇ. ಇದು ಮತ್ತೆ ಇವಾಗ ಇಲ್ಲಿಂದ ಒಂದು 1 ಇಂಚ್ ಆಲ್ರೆಡಿ ತೊಗೊಂಡಿರೋದ್ರಿಂದ ಇಲ್ಲಿ 1 ಇಂಚಿಗೆ ಬಿಟ್ಬಿಟ್ಟೇ ತೊಗೋಬೇಕು ನೀವು ಮಾರ್ಕ್ನ. 1 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂತು, ಇವಾಗ ಇದನ್ನು ಹಿಂಗೆ ಕ್ರಾಸ್ ಆಗಿ ಇದು ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಇದನ್ನು ಈ ಕಡೆ ಈ ಸೊಂಟ ಕಂಕ್ಲ ಹತ್ರದಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಏನಿದೆ ಇಲ್ಲಿಂದ ನೆಕ್ಕದ ಮಾತ್ರ ನೀವು ಡೀಪ್ ಮಾಡ್ಕೋಬೇಕು, ಕಂಕ್ಳದೆಲ್ಲ ಅದೇ ಅಳತೆ ಇರಬೇಕು, ಫಿಟ್ಟಿಂಗ್ ಬರಬೇಕಲ್ಲ ಅದಕ್ಕೆ. ಕ್ರಾಸ್ ಆಗಿ ತಗೊಂಡು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಇಷ್ಟೇ. ಇದು ಇವಾಗ ಆರಾಮಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಇದು, ಇದಕ್ಕೇನು ಹ್ಯಾಂಡ್ಸ್ ಇರೋಲ್ಲ, ಏನಿರೋಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಇದು. ಅದು ಹೀಗೆ ಇಲ್ಲಿ ಮಾಮೂಲಿ ಶೇಪ್ ತೆಗಿಬೇಕು. ಇಷ್ಟೇ ಇದೆ. ಇವಾಗ ಇದನ್ನು ಬೇಕಂದರೆ ನೀವು ಈ ಕಡೆ ಹಿಂಗೊಂದು ಮಾರ್ಕ್ ಹಿಂಗೊಂದು ಮಾಡ್ಕೊಳ್ಳೋದು. ನಿಮಗೆ 3 ಡಾಟ್ ಬೇಕಂದರೆ 3 ಡಾಟ್ ಇಟ್ಕೊಳ್ಳಿ, 4 ಡಾಟ್ ಬೇಕಂದರೆ 4 ಡಾಟ್ ಇಟ್ಕೋಬೋದು. ಇಷ್ಟೇನೇ ಇದು. ಇದಕ್ಕೇನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬಿಟ್ಟರೆ ಇನ್ನೇನು ಬೇಕಿಲ್ಲ. ಕೆಳಗಡೆ ಆಲ್ರೆಡಿ ಫೋಲ್ಡಿಂಗ್ ಕೊಟ್ಟಿದ್ದೀನಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದು. ಡಾಟ್ ಪಾಯಿಂಟ್ ಹಿಡಿದುಬಿಟ್ಟು ಫೋಲ್ಡ್ ಮಾಡಿಕೊಂಡು ಪಟ್ಟಿ ಏನಿರುತ್ತೆ ಮಾಮೂಲಿ ಪಟ್ಟಿ ತೊಗೊಳ್ಳೋದು ಅಷ್ಟೇನೇ ಇದು. ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ಮಾಮೂಲಿ ಬ್ಲೌಸ್. ಹೇಗೆ ನೀವು ಆಲ್ರೆಡಿ ಇದನ್ನೇ ಕಲ್ತ್ಕೊಂಡ್ರೆ ಆಲ್ರೆಡಿ ಬ್ಲೌಸ್ ಕಲ್ತಂಗೆನೆ, ಯಾಕೆಂದರೆ ಅರ್ಧ ಸ್ಲೀವ್ ಒಂದು ಬಿಟ್ಟು ಇನ್ನೆಲ್ಲ ಕಟ್ಟಿಂಗು ಬರುತ್ತೆ ಇದರಲ್ಲಿ. ಹಾಗಾಗಿ ಇದನ್ನೊಂದ್ಸಲ ನೀವು ಟ್ರೈ ಮಾಡಿಕೊಂಡ್ರೆ ಸ್ಲೀವ್ ಒಂದು ಅಟ್ಯಾಚ್ ಮಾಡ್ಕೊಂಡು ಕಲ್ತ್ಕೋಬೋದು, ಆರಾಮಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಕಲ್ತ್ಕೋಬೋದು. ಇಷ್ಟೇನೇ ಇದು ಕಟ್ಟಿಂಗ್. ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ.